ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಯು ಸಿ ಎಕ್ಸಾಮನ್ನು ಬರೆದು ವಿದ್ಯಾರ್ಥಿಗಳ ಫಲಿತಾಂಶನ ಅನೌನ್ಸ್ ಆಗಿದೆ ಆ್ಯನುವಲ್ ಎಕ್ಸಾಮ್ನ ಪರೀಕ್ಷೆ ಬರೆದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಸಪ್ಲಿಮೆಂಟ್ರಿ ಎಕ್ಸಾಮ್ನ ಬರೆದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳಾಗಿರ್ಬೋದು ಸೊ ರಿಸಲ್ಟ್ ಕೂಡ ಎಲ್ಲರಿಗೂ ಕೂಡ ಅನೌನ್ಸ್ ಆಗಿರುವಂಥದ್ದು ಈ ಒಂದು ವಿದ್ಯಾರ್ಥಿಗಳು ಸಪ್ಲಿಮೆಂಟರಿ ಎಕ್ಸಾಮ್ ಆಗಿರ್ಬೋದು ಆನ್ಯುವಲ್ ಎಕ್ಸಾಮ್ನ ಬರೆದಿರುವಂಥ ಮಾರ್ಕ್ಸ್ ಕಾರ್ಡ್ಗಳು ಯಾವಾಗ ಬರುತ್ತೆ ನಮ್ಮದು ಅಂತ ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು ಡಿಗ್ರಿ ಅಡ್ಮಿಷನ್ಗಳಾಗೋದಕ್ಕಾಗಿರ್ಬೋದು ಸೊ ನಾರ್ಮಲ್ ಬೇರೆ ಒಂದು ಜಾಬ್ಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕಾಗಿರ್ಬೋದು ಸೊ ಒರಿಜಿನಲ್ನ ಒಂದು ಮಾರ್ಕ್ಸ್ ಕಾರ್ಡ್ ಏನಿದೆ ಅಲ್ಲ ಸೊ ಯಾವಾಗ ಕೊಡ್ತಾರೆ ಸೊ ಯಾವಾಗ ನಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಸಿಗುತ್ತೆ ಅಂತ ವೆಯ್ಟ್ ಇದ್ರು ಈ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಡೆಯ ಮಂಡಳಿ ಕಡೆಯಿಂದಲೇ ಅಧಿಕೃತ ಮಾಹಿತಿನ ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡನ್ನು ಆನ್ಲೈನಲ್ಲೂ ಕೂಡ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಅಂತಲೂ ಕೂಡ ಅವರು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಸೊ ಏನು ಎತ್ತ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತಾ ಇರುವಂಥದ್ದು ಮೊದಲ ಬಾರಿಗೆ ಕನ್ನಡವೇ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ವೀಕ್ಷಣೆ ಮಾಡಿರುವಂಥವರು ಹೆಚ್ಚಿಗೆ ಎಜುಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಂಡು ಕ್ಕೆ ಕನ್ನಡವಯದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇಸ್ಟಾಮ್ ಲಿಂಕ್ ಇರುತ್ತೆ ನಿಮ್ದೆಲ್ಲ ಪ್ರಶ್ನೆ ಇದ್ರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋರ ಮೂಲಕ ತಮ್ಮ ಪ್ರಶ್ನೆಗಳು ಉತ್ತರ ತಿಳ್ಕೊಬೋದು ಫೇಸ್ಬುಕ್ ಲಿಂಕ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಕೂಡ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಪಡ್ಕೋತಾ ಇರಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಶುರು ಮಾಡೋ ಒಂದು ಲೈಕ್ ಮುಖಾಂತರ ನಿಮ್ಮೆಲ್ಲ ಸ್ನೇಹಿತರಿಗೆ ಮೇರೆಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆನ ಬರೆದಂಥ ವಿದ್ಯಾರ್ಥಿಗಳು ಏನು ಮಾರ್ಕ್ಸ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದರು ಅಂದರೆ ರಿಸಲ್ಟ್ ಕೂಡ ಅನೌನ್ಸ್ ಆಗಿದ್ದು ವಿದ್ಯಾರ್ಥಿಗಳಿಗೆ ಏನು ಮಾರ್ಕ್ಸ್ ಕಾರ್ಡ್ ಅವಶ್ಯಕತೆ ಆಗಿದ್ದು ಸೊ ಯಾವಾಗ ಬರುತ್ತೆ ಅಂತ ಏನು ವೆಯ್ಟ್ ಮಾಡ್ತಾ ಇರಲಿಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಡೆ ಮಂಡಳಿ ಕಡೆಯಿಂದ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ವಿದ್ಯೆ ಪಿ ಯು ಸಿಯ ಮುಖ್ಯ ಪರೀಕ್ಷೆಯಲ್ಲಿ ಅಂದರೆ ಆ್ಯನುವಲ್ ಎಕ್ಸಾಮ್ ಏನು ಮಾಡೋದಿಲ್ಲ ಮಾರ್ಚ್ ತಿಂಗಳಲ್ಲಿ ಯಾವ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನೇನಿದಾರಲ್ಲ ಪಾಸಾಗಿರೋರು ಐದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ನೂರ ಇಪ್ಪತ್ತೈಟು ವಿದ್ಯಾರ್ಥಿಗಳ ಅಂಕಪಟ್ಟಿಗಳನ್ನು ಎನ್ ಎ ಡಿ ಸೊ ಡಿಜಿ ಲಾಕರ್ ಏನಿದೆಯಲ್ಲ ಸೊ ಇದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಕುರಿತು ಸೊ ವಿದ್ಯಾರ್ಥಿಗಳಿಗೆ ಏನು ಅಪ್ಲೋಡ್ ಆಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಜೂನ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಪ್ಡೇಟ್ ಮಾಡಿದ್ದಾರೆ ಸೊ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರ ವಿದ್ ಪಿ ಯು ಸಿ ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳು ಎನ್ ಡಿ ಎ ಡಿ ಸೊ ಡಿಜಿ ಲಾಕರ್ ಏನಿದೆಯಲ್ಲ ಸೊ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ಸೊ ಆಧಾರ್ ಸಂಖ್ಯೆನ ನಮೂದಿಸಿ ನೋಂದಾಯಿಸಿದ ಮೊಬೈಲ್ ನಂಬರ್ಗೆ ಒ ಟಿ ಪಿ ಕೂಡ ಬರುತ್ತೆ ಸೊ ಅದಾದ ನಂತರ ಲಾಗಿನ್ ಆದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮುಖ್ಯ ಪರೀಕ್ಷೆ ನೋಂದಣಿಯ ಸಂಖ್ಯೆಯನ್ನು ಹಾಕೋದ್ರ ಮೂಲಕ ಅಂದರೆ ರಿಜಿಸ್ಟರ್ ನಂಬರ್ ಹಾಕೋದ್ರ ಮೂಲಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಅವಧಿಯನ್ನು ಸೆಲೆಕ್ಟ್ ಮಾಡೋದ್ರ ಮೂಲಕ ಯಾವ ವರ್ಷ ಏನು ಪಾಸಾಗಿದ್ದೀವಿ ಅಂತ ಅದನ್ನು ನಮಿಸೋದ್ರ ನಮೂದಿಸುವುದರ ಮೂಲಕ ಸೊ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶನ ಕಲ್ಪಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿಗಳು ಇದೀಗ ಮಾರ್ಕ್ಸ್ ಕಾರ್ಡ್ಗಳನ್ನು ಅವರ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೋಬೋದಾಗಿರುವಂಥದ್ದು ವೆಬ್ಸೈಟ್ಗೆ ಹೋಗ್ಬೋದು ಅಥವಾ ವಿದ್ಯಾರ್ಥಿಗಳು ಪ್ಲೇಸ್ಟೋರ್ನಲ್ಲಿ ಅಪ್ಲಿಕೇಶನ್ ಕೂಡ ಸಿಗುತ್ತೆ ಡಿಜಿಲಾಕರ್ ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡೋದ್ರ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಆಧಾರ್ ಲಿಂಕ್ ಆಧಾರ್ ನಂಬರ್ನ ಹಾಕೋದ್ರ ಮೂಲಕ ಅವರ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಎಂಟ್ರಿ ಮಾಡೋದ್ರ ಮೂಲಕ ಅವರು ಕೂಡ ಸೆಲೆಕ್ಟ್ ಮಾಡ್ಬೋದು ಏನು ಪಿ ಎ ಏನು ಇಲಾಖೆ ಇದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಸೊ ಅದನ್ನು ಸೆಲೆಕ್ಟ್ ಮಾಡೋದ್ರ ಮೂಲಕ ಅವರ ಒಂದು ಇಯರ್ ಎನ್ ಆಗಿರುತ್ತಲ್ಲ ಅದು ಮತ್ತೆ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡೋದ್ರ ಮೂಲಕ ಅವರು ಕೂಡ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡಿ ಮಾಡ್ಕೋದಾಗಿರುತ್ತೆ ಮಾರ್ಕ್ಸ್ ಗಳನ್ನ ಸೊ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ಮೂರರ ಮುಖ್ಯ ಪರೀಕ್ಷೆ ಹಾಗೂ ಪೂರಕ ಪರೀಕ್ಷೆಯ ಭೌತಿಕ ಅಂಕಪಟ್ಟಿಗಳನ್ನು ಮುದ್ರಣ ಕಾರ್ಯ ಪ್ರಗತಿಯಲ್ಲಿದೆ ಅಂತ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದು ಸೊ ವ್ಯಾಸಂಗ ಮಾಡಲಾಗಿದ್ದ ವಿದ್ಯಾರ್ಥಿ ಕಾಲೇಜುಗಳಿಗೆ ಒದಗಿಸ್ತಾರೆ ಅಂತ ಮಾಹಿತಿಯನ್ನು ಕೊಡ್ತಾರೆ ಅಂದರೆ ಆಫ್ಲೈನ್ ಮೂಲಕ ವಿದ್ಯಾರ್ಥಿಗಳಿಗೆ ಸೊ ಇನ್ನೂ ಅದು ರೆಡಿಯಾಗಿಲ್ಲ ರೆಡಿ ಆದಮೇಲೆ ಕಾಲೇಜುಗಳಿಗೇ ಅದನ್ನು ಕಳಿಸ್ಕೊಡ್ತಾರೆ ವಿದ್ಯಾರ್ಥಿಗಳು ಕಾಲೇಜ್ ಕಡೆಯಿಂದನೇ ಒರಿಜಿನಲ್ ಮಾರ್ಕ್ಸ್ಗಳನ್ನು ಪಡ್ಕೋಬೋದಾಗಿರುತ್ತೆ ಇವಾಗ ಆನ್ಲೈನಲ್ಲಿ ಕೂಡ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿರೋದರ ಕುರಿತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತ ಮಾಹಿತಿ ಕೂಡ ಬಿದ್ದಿರುವಂಥದ್ದು ವಿದ್ಯಾರ್ಥಿಗಳೇ ನಿಮ್ಮಲ್ಲ ಸ್ನೇಹಿತರಿಗೆ ಮರಿದ ವೇಳೆ ಶೇರ್ ಮಾಡಿ